ಅತ್ಯಂತ ದೊಡ್ಡ ಸಂಘಟನೆಯಾದ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ಪ್ರತಿಯೊಬ್ಬ ಕಾರ್ಯಕರ್ತನು ಅರಿವು ಪಡೆಯಬೇಕೆಂದು ಕೆಪಿಸಿಸಿ ವಕ್ತಾರ ಟಿಪಿ ರಮೇಶ್ ಕರೆ ನೀಡಿದರು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದ ಟಿಪಿ ರಮೇಶ್, ಪಕ್ಷದ ಇತಿಹಾಸ ತಿಳಿದುಕೊಳ್ಳದೆ ಸಂಘಟನೆಯಲ್ಲಿ ಸ್ಥಾನಕ್ಕಾಗಿ ಅಂಬಲಿಸುವುದು ಸರಿಯಲ್ಲ ಎಂದರು. ಸುದೀರ್ಘ ಇತಿಹಾಸವಿರುವ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಲ್ಲದೆ ಇಂದಿನವರೆಗೂ ದೇಶದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಆದರೆ ಇಂತಹ ಇತಿಹಾಸವೇ ಇಲ್ಲದ ಬಿಜೆಪಿಯು ಮೋದಿ ಹೆಸರಿನಲ್ಲಿ ಜನರನ್ನು ತಪ್ಪು ದಾರಿಗೆಳೆಯುತ್ತಿದೆ ಎಂದು ಟಿಪಿ ರಮೇಶ್ ಆರೋಪಿಸಿದರು. ಅನೇಕ ಜನ ಕಾಂಗ್ರೆಸ್ ನಾಯಕರಾಗ್ತಾರೆ, ಆದರೆ ಕಾಂಗ್ರೆಸ್ನ ಇತಿಹಾಸ ಗೊತ್ತಿಲ್ಲ, ಕಾಂಗ್ರೆಸ್ ಬೆಳೆದು ಬಂದ ರೀತಿ ನೀತಿ ಗೊತ್ತಿಲ್ಲ, ಕಾಂಗ್ರೆಸ್ಗಾಗಿ ಎಷ್ಟು ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ರೆ ಗೊತ್ತಿಲ್ಲ, 10 ರಾಷ್ಟ್ರೀಯ ನಾಯಕರ ಹೆಸರನ್ನು ಹೇಳಲಿಕ್ಕೆ ಗೊತ್ತಿಲ್ಲ, ಆದರೆ ನಾನು ಕಾಂಗ್ರೆಸ್ನ ನಾಯಕ ಅಂತ ಹೇಳ್ತಕ್ಕಂಥ ರೀತಿಯ ವಾತಾವರಣ ಇದೆಯಲ್ಲ, ಅದು ಪಕ್ಷವನ್ನು ಯಾವ ಕಾಲಕ್ಕೂ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಪಕ್ಷಕ್ಕೆ ಒಂದು ಸರಿಯಾದ ತಳಹದಿಯನ್ನು ಕೊಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂಸ್ಥಾಪನಾ ದಿನಾಚರಣೆ ದಿನಕ್ಕೆ ನಾನು ಮೊದಲಿಟ್ಟುಕೊಂಡು ಅದನ್ನು ಮಾತಾಡ್ತಾ ಇದ್ದೇನೆ. ರಾಜೀವ್ ಗಾಂಧಿ ಸಂಘಟನೆ ಅಧ್ಯಕ್ಷ ತೆನ್ನೀರ ಮೈನಾ ಕಾಂಗ್ರೆಸ್ ಪಕ್ಷ ಸಾಗಿ ಬಂದ ಇತಿಹಾಸವನ್ನು ವಿವರಿಸಿದರು. ಜನತೆಯ ಪರವಾಗಿ ಮತ್ತು ರಾಷ್ಟ್ರದ ಪರವಾಗಿ ಹೋರಾಟ ರೂಪಿಸಿದ ಕಾಂಗ್ರೆಸ್ ಪ್ರಯತ್ನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ದೇಶದ ಜನತೆಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತದೆ ಎಂದು ತೆನ್ನೀರ ಮೈನಾ ಹೇಳಿದರು. ಭಾರತೀಯ ಜನತೆಯ ಪರವಾಗಿ, ಭಾರತೀಯ ಪ್ರಜೆಗಳ ಪರವಾಗಿ ಹೋರಾಟವನ್ನು ರೂಪಿಸುತ್ತದೆ. ಆ ಹೋರಾಟ ನಿರಂತರವಾಗಿ ನಡೆದು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಅಲ್ಲಿವರೆಗೆ ಅನೇಕ ಕಾರ್ಯಕ್ರಮಗಳನ್ನ, ಅನೇಕ ಹೋರಾಟಗಳನ್ನ ಕೂಡ ನಡೆಸ್ಕೊಂಡು ಬಂದಿದ್ದೆ. ಇಲ್ಲಿ ನಾವು ಚಿಂತಿಸಬೇಕಾದ ವಿಚಾರ ಸಾಮಾಜಿಕ ನ್ಯಾಯವನ್ನ ಈ ದೇಶದ ಜನತೆಗೆ ಒದಗಿಸಿದ್ದು, ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು ಕಾಂಗ್ರೆಸ್. ಇಲ್ಲಾಂದ್ರೆ ಇಲ್ಲಿವರೆಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಹೋರಾಡ್ತಿರ್ಲಿಲ್ಲ. ನಾವೇನೋ ನಮ್ಮ ರಾಜ್ಯದ ಬಗ್ಗೆ, ರಾಜರು ಹೋರಾಡ್ತಿದ್ರು, ಭೂಮಾಲೀಕರು ಜಮೀನ್ ಬಗ್ಗೆ ಹೋರಾಟ ಮಾಡ್ತಿದ್ರು, ಮತ್ತು ಸರ್ವಾಧಿಕಾರಿಗಳು ಅವ್ರ ಸಂಬಂಧಪಟ್ಟ ವಿಚಾರದಲ್ಲಿ ಹೋರಾಟ ಮಾಡ್ತಾರೆ. ಆದರೆ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ಅಂದರೆ ಪ್ರಜೆಗಳೆಲ್ಲ ಒಂದೇ, ಪ್ರಜೆಗಳಿಗಾಗಿ ನಾವೆಲ್ಲ ಒಂದಾಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವಾಗಿ. ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತಿಗೂ ಕೂಡ ಎಲ್ಲೂ ಕೂಡ ಮುಜುಗರ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಗತ್ತಿಗೆ ಸಾಮಾಜಿಕ ನ್ಯಾಯವನ್ನು ಯಾರು ತೋರಿಸ್ಕೊಟ್ಟಿದ್ರು ಅಂತ ಕಾಂಗ್ರೆಸ್ ತೋರಿಸ್ಕೊಟ್ಟಿದೆ. ನಮ್ಮನ್ನು ಅನುಸರಿಸಿ ಬೇರೆ ದೇಶಗಳು ಸ್ವಾತಂತ್ರ್ಯವನ್ನು ಪಡೆದಿದೆ, ಸಾಮಾಜಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೂಡ ಅಳವಡಿಸ್ಕೊಂಡಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ಸಾಧನೆ ಎಷ್ಟಿರ್ಬೋದು. 1947ರ ನಂತರ ಇನ್ನೋರ್ವ ಮುಖಂಡ ಡಿಸಿಸಿ ಉಪಾಧ್ಯಕ್ಷ ಸುಜು ದೇವಯ್ಯ ಮಾತನಾಡಿ, ಭಾರತದಲ್ಲಿ ಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದ ಕಾಂಗ್ರೆಸ್ ಪಕ್ಷ ದೇಶದ ಆರ್ಥಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರಗಳ ಅಭಿವೃದ್ಧಿಗೆ ಮುಂಚೂಣಿಯ ಯೋಜನೆಯನ್ನು ರೂಪಿಸಿ ಅನುಷ್ಠಾನಕ್ಕೆ ತಂದಿದೆ ಎಂದರು. ಇಂತಹ ಪಕ್ಷವನ್ನು ಪ್ರತಿಯೊಬ್ಬರೂ ಸ್ಮರಿಸಿಕೊಂಡು ಆರಾಧಿಸಬೇಕೆಂದು ಕಿವಿ ಮಾತು ಹೇಳಿದರು. ಸೇರಿಸಿ ಸಾರ್ವಜನಿಕ ಅವರ ಮೂಲಕ ಬರುವಂತಹ ಏನು ಬೇಡಿಕೆಗಳಿದೆ ಅದನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡುವಂಥದ್ದು, ಈ ಕಾರಣಗಳಿಂದ ಅದನ್ನು ಪ್ರಾರಂಭ ಮಾಡಿದ್ರು. ಮೊಟ್ಟ ಮೊದಲ 75ನೇ ಇಸವಿ ಆದಂತಹ ಏನು ಅಧಿವೇಶನ ಇದೆ, ಆ ಅಧಿವೇಶನದಲ್ಲಿ 4 ಪ್ರಮುಖ ನಿರ್ಧಾರಗಳನ್ನು, ಬೇಡಿಕೆಗಳನ್ನು ತೀರ್ಮಾನ ತೆಗೆದುಕೊಂಡು, 1 ತೆರಿಗೆಗಳನ್ನು ಇಳಿಸುವಂಥದ್ದು, 2 ನಾಗರಿಕ ಸೇವೆ ಏನು ಪರೀಕ್ಷೆಗಳಿದೆ IAS IPS ಭಾರತ ದೇಶದಲ್ಲಿಯೂ ಮತ್ತೆ ಇಂಗ್ಲೆಂಡ್ನಲ್ಲಿಯೂ ಏಕಕಾಲಕ್ಕೆ ಆಗಬೇಕು ಅಂತ ಹೇಳುವಂಥದ್ದು, ಮತ್ತೆ ಈ ಸರ್ಕಾರಿ ಜಾಬ್ನಲ್ಲಿ ಉನ್ನತಿಗಳು ಅಂದರೆ ಪ್ರಮೋಷನ್ಸ್ ಭಾರತೀಯರಿಗೆ ನೀಡಬೇಕು ಅಂತ ಹೇಳುವಂಥದ್ದು, ಮಿಲಿಟರಿ ಖರ್ಚುಗಳನ್ನು ಕಮ್ಮಿ ಮಾಡಬೇಕು ಅಂತ ಹೇಳುವಂಥದ್ದು, ಮತ್ತು ಏನು ಅವತ್ತು ಭರ್ಮವನ್ನು ಆಕ್ಯುಪೈ ಮಾಡಿಕೊಂಡು ನಮ್ಮ ಇಂಡಿಯಾದಲ್ಲಿ ಸೇರಿದಂತಹ ಭರ್ಮವನ್ನು ಸೌತಲ್ಲಿ ಆಕ್ಯು ಮಾಡಿಕೊಂಡು ಆಕ್ಯುಪೈ ಮಾಡ್ತಾ ಇದ್ದರು, ಅದು ಮಾಡಬಹುದು ಅಂತ ಹೇಳುವಂತಹ ಆ ಬೇಡಿಕೆಯನ್ನು ಇಟ್ಟಿದ್ದರು. ಆ ಟೈಮಲ್ಲಿ ಆ ಮೀಟಿಂಗ್ನಲ್ಲಿ ಪಾಸ್ ಮಾಡಿದ್ರು. ಅಲ್ಲಿಂದ ನಮಗೆಲ್ಲ ಗೊತ್ತಿದ್ದರೆ 3 ಸ್ಟೇಟ್ ಬಂತು, ನಮಗೆಲ್ಲ ಗೊತ್ತಿದೆ 85ರಲ್ಲಿ ಬಾರ್ಡರ್ಸ್ ಅಂತೇಳಿ ಮಂದಗಾಮಿಯರು ಅಂತ ಬಂತು. 1975ರಿಂದ 1905 ತನಕ ಮಂದಗಾಮಿಯವರು ಬಂದರು. ಅವ್ರು ಏನು ಮಾಡ್ಬೇಕಂದ್ರೆ ಬ್ರಿಟಿಷ್ ಕಾನೂನಿಗೆ ಒಳಪಟ್ಟು ಯಾವುದೇ ಒಂದು ಇದಿಲ್ಲದೆ ನಮ್ಮ ಬೇಡಿಕೆಗಳನ್ನು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಹಿರಿಮೆ ಇರುವ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಸದೃಢಗೊಳಿಸಲು ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಡಿಸಿಸಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಕರೆ ನೀಡಿದರು. ಸ್ವತಂತ್ರ ಸಿಗ್ಲಿಕ್ಕಾಗಿ ಕಾರಣಕರ್ತ ಕಾಂಗ್ರೆಸ್ ಪಕ್ಷದ ಸೇವೆ ದೇಶಕ್ಕೆ ಬರೀ ಅತಿ ದೊಡ್ಡದು. ಆದ್ದರಿಂದ ತಾವೆಲ್ಲವನ್ನ ಬಾರಿ ಚೆನ್ನಾಗಿ ಈಗ ನಮ್ಮ ಹಿರಿಯ ನಾಯಕರು ಬಗೆಹರಿಸಿದ್ದಾರೆ.
ಏನು ನಾವು ಚುನಾವಣೆ ಇದು ದೇಶದ ಕಲ್ಪನೆ ಇಟ್ಕೊಂಡು ಯಾಕಂದ್ರೆ ಯಾವುದೇ ಒಂದು ಅಧಿಕಾರದ ಉದ್ದೇಶವನ್ನು ಇಟ್ಕೊಳ್ಳದ ರೀತಿಯಲ್ಲಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಒಂದು ಪರಿಕಲ್ಪನೆ ಕಾಂಗ್ರೆಸ್ ಪಕ್ಷವನ್ನು ರಚಿಸಿದೆ ಅಂತ ಹೇಳೋದು ನಾವು ಮಾಡ್ಬೋದು. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಒಂದು ಸಂಕೇತವಾದ ಒಂದು ಧ್ವಜವನ್ನು ಕೂಡ ಬಾರಿ ಅರ್ಥಗರ್ಭಿತವಾಗಿ ದೇಶದ ಒಂದು ಇತಿಹಾಸಕ್ಕೆ ಅನುಗುಣವಾಗಿ ಇವತ್ತು ಆ ಧ್ವಜವನ್ನು ಕೂಡ ನಿರ್ಮಿಸಿದೆ. ಅದಕ್ಕೆ ಅದರ ಅನುಗುಣವಾಗಿ ಇವತ್ತು ಕಾಂಗ್ರೆಸ್ ನಮ್ಮ ನಮ್ಮ ದೇಶದ ಏನು ನಮ್ಮ ಸ್ವತಂತ್ರ ನಮ್ಮ ಈ ದೇಶದ ಒಂದು ಪ್ರಜಾಪ್ರಭುತ್ವ ದೇಶದ ಧ್ವಜವು ಕೂಡ ಎರಡೂ ಕೂಡ ಒಂದೇ ತರದ ಬಣ್ಣದಲ್ಲಿ ಹೋಲುವಂಥದ್ದು. ಯಾಕೆಂದ್ರೆ ಈ ದೇಶಕ್ಕೆ ಅದೇ ರೀತಿಯ ಒಂದು ದೇಶದ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಧ್ವಜವನ್ನು ಕೂಡ ತಯಾರಿಸಿದೆ. ಆದರೆ ಮುಂದಿನ ನಾವೆಲ್ಲ ಅನ್ಕೋಬೇಕೇನೆಂದ್ರೆ ನಾವೆಲ್ಲ ಈ ಪಕ್ಷದಲ್ಲಿ ನಾವೇ ಹುಟ್ಟಿದೀವಿ, ಈ ಪಕ್ಷದಲ್ಲಿ ನಾವೆಲ್ಲ ತೋರಿಸ್ಕೊಂಡಿದ್ವಿ. ಇದರ ಏನು ಹಿರಿಯರು ಇವತ್ತು ಏನಾದ್ರೆ ಸ್ಥಾಪನೆ ಮಾಡಿ ಅತಿಯಾಗಿ ಯಾವುದೇ ಒಂದು ಆಕಾಂಕ್ಷೆಗಳಿಲ್ಲದೆ ಸೌಂಡ್ ಇವತ್ತು ಈ ಪಕ್ಷ ಬೃಹತ್ಕರವಾಗಿ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಪಕ್ಷ, ಎಲ್ಲ ಮೂಲೆ ಮೂಲೆಗೂ ಕೂಡ ಪರಿಸರಿಸಿರುವಂತಹ ಪಕ್ಷ, ಇಷ್ಟು ದೊಡ್ಡ ದೇಶದಲ್ಲಿ ಅತಿ ಹೆಚ್ಚು ಸದಸ್ಯರು ಪಕ್ಷ ಕೂಡ ಇವತ್ತು ಹೆಗ್ಗಳಿಕೆ ಕಾರಣವಾದ ಕಾಂಗ್ರೆಸ್ ಪಕ್ಷವನ್ನು. ಸಮಾರಂಭದಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಕಾರ್ಮಿಕ ಘಟಕದ ಅಧ್ಯಕ್ಷ ದಿನೇಶ್, ಸೇವಾದಳ ಅಧ್ಯಕ್ಷ ಕಾನೆಹಿತ್ಲು ಮೊನ್ನಪ್ಪ, ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಹಂಸ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಪಿ ಸುರೇಶ್ ಮತ್ತಿತರರು ಹಾಜರಿದ್ದರು.